ಮುಹೂರ್ತ ಮ್ಯಾಟ್ರಿಮನಿ ಯಾವುದೇ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲ ಅಥವಾ ಪ್ರೀಮಿಯಂ ಪ್ಯಾಕೇಜಸ್ ಇಲ್ಲ. ನಿಮಗೆ ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದ್ರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನೋಡಲು ಕೇವಲ 25 ರೂಪಾಯಿ ಮಾತ್ರ ಪೇ ಮಾಡಿ. ಡೌನ್ಲೋಡ್ ಮುಹೂರ್ತ ಮ್ಯಾಟ್ರಿಮನಿ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ಓಂ ವೃಷಧಶ್ವಾಮರುತಃ ಪೃಷ್ಣಿ ಮಾತರ ಶುಭಯ್ಯಾವಾನೋ ವಿದಥೇ ಏಷು ಋಗ್ಭಯಃ ಅಗ್ನಿಜಿಹ್ವಾಮನವಸೂರಚಕ್ಷಸೋ ವಿಶ್ವೇ ನೋ ದೇವ ಅವಸಾಗಮನ್ನಿಹ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ, ಕ್ಷೇಮದಾಯಕವಾಗಿ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಬಂಧುಗಳೇ, 2021 ವರ್ಷ ತುಲಾರಾಶಿಯವರಿಗೆ ಯಾವ ಶುಭಗಳಿದೆ, ಯಾವ ಅಶುಭಗಳಿದೆ, ಅಶುಭ ಇದ್ದಾಗ ಅದಕ್ಕೆ ಸರಳ ಪರಿಹಾರ ಎನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋಲಿ ತಿಳ್ಕೊಳ್ಳೋಣ ವೀಕ್ಷಕರೇ. ಮೊದಲನೇದಾಗಿ 2020 ಅನ್ನುವಂಥದ್ದು ನಮಗೆ, ನಮ್ಮ ಜೀವನಕ್ಕೆ, ಇಡೀ ಪ್ರಪಂಚಕ್ಕೆ, ಪ್ರಕೃತಿಗೆ, ಎಲ್ರಿಗೂ ಕೂಡ ತುಂಬ ಕಷ್ಟ ಆಗಿರ್ತಕ್ಕಂಥ ಒಂದು ಸಂದರ್ಭ ಅಂತ ಹೇಳ್ಬೋದು. ಸರಿ, 2020 ಈಗಾಗೋಯ್ತು, 2021 ನಾವು ಚೆನ್ನಾಗಿರ್ತೀವ ಅಂತ ತುಲಾರಾಶಿಯವರು ಎದುರು ನೋಡೋದಾದರೆ, ನಿಮ್ಮ ರಾಶಿಗೆ ಹೇಗಿದೆ 2021 ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವರ್ಷ ಭವಿಷ್ಯವನ್ನು ನಾವು ಗುರುಗ್ರಹ, ಶನಿಗ್ರಹ, ರಾಹುಗ್ರಹ ಮತ್ತು ಕೇತುಗ್ರಹದಿಂದ ನಾವು ತಿಳಿಬೇಕಾಗತ್ತೆ. ಯಾಕೆಂತಂದರೆ, ಗುರು ಒಂದು ಮನೆಯಿಂದ ಇನ್ನೊಂದು ಮನೆಯನ್ನು ಪ್ರವೇಶ ಮಾಡಬೇಕಾದ್ರೆ 1 ವರ್ಷ ಕಾಲ ತಗೊಂಡ್ರೆ, ಶನಿಗ್ರಹ 2.5 ವರ್ಷ ಕಾಲ ತಗೊಳ್ತಾರೆ, ಇನ್ನು ರಾಹುಕೇತುಗಳು 18 ತಿಂಗಳು ಅಂದರೆ 1.5 ವರ್ಷ ಕಾಲ ಸಮಯ ತಗೊಳ್ತಾರೆ ಒಂದು ಮನೆಯಿಂದ ಇನ್ನೊಂದು ಮನೆ ಪ್ರವೇಶ ಆಗಲಿಕ್ಕೆ. ಇನ್ನು ಕುಜಗ್ರಹ 45 ದಿನ, ಸೂರ್ಯ ಬುಧ ಮತ್ತು ಶುಕ್ರ 30 ದಿನ ಅಂದರೆ 1 ತಿಂಗಳ ಸಮಯ ತಗೊಳ್ತಾರೆ. ಚಂದ್ರ ನಿಮಗೆ ಗೊತ್ತೇ ಇದೆ, 2 ದಿನಕ್ಕೆ ಒಮ್ಮೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಪ್ರವೇಶ ಆಗ್ತಾರೆ. ಇಷ್ಟು ಈ ಗ್ರಹಗಳ ಮಾಹಿತಿ ಆತಂದರೆ 2021 ತುಲಾರಾಶಿಯವರಿಗೆ ಹಾಗಾದರೆ ಹೇಗಿರುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಗುರುವಿನ ಒಂದು ಫಲವನ್ನು ನೋಡೋದಾದರೆ, ರಾಶಿಯಿಂದ 4ನೇ ಮನೆಯಲ್ಲಿ ಗುರುಗ್ರಹ ಇರತಕ್ಕಂಥದ್ದು. ಅರ್ಧಾಷ್ಟಮ ಗುರು, ಅರ್ಧಾಷ್ಟಮ ಶನಿ. ಗುರುವಿನಿಂದ 8ನೇ ಮನೆ, ರಾಶಿಯಿಂದ 4ನೇ ಮನೆ. ಅದು ನಾವು ಹೇಳ್ತೀವಿ ಅರ್ಧಾಷ್ಟಮ ಗುರು ಅಥವಾ ಅರ್ಧಾಷ್ಟಮ ಚಂದ್ರ ಅಂತಂದರೆ, ಅರ್ಧಾಷ್ಟಮ ಶನಿ ಅಂತಂದರೆ, ಅಲ್ಲಿಗೆ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಿದೆ. ನೋಡಿ, ತುಲಾರಾಶಿಯವರಿಗೆ 3ನೇ ಮತ್ತು 6ನೇ ಮನೆ ಅಧಿಪತಿಗಳು ಅಂತ ಹೇಳ್ತೀವಿ. 3ನೇ ಮನೆ ಅಧಿಪತಿ ಧೈರ್ಯವನ್ನು ಕೊಡುವಂಥದ್ದು, 6ನೇ ಮನೆ ಋಣ ರೋಗ ಶತ್ರುಗಳನ್ನು ಕೊಡ್ತಕ್ಕಂಥದ್ದು. ಹಾಗಾದರೆ ಆ 2ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರು ನೀಚರಾಗಿದ್ದಾರೆ. ಸರಿ, 6ನೇ ತಾರೀಕುವರೆಗೂ ನೀಚ ಸ್ಥಾನದಲ್ಲಿದ್ದಾರೆ, ಅದಾದಮೇಲೆ ಕುಂಭರಾಶಿಗೆ ಹೋಗ್ತಾರೆ, 14ನೇ ತಾರೀಕುವರೆಗೂ ಕುಂಭರಾಶಿ ಇರ್ತಾರೆ, ಆವಾಗಲೂ ಗುರು ಚೆನ್ನಾಗಿಲ್ಲ. ಸರಿ, ಅದಾದಮೇಲೆ ಮತ್ತೆ ವಕ್ರಿಯಾಗಿ ಮಕರ ರಾಶಿ ಪ್ರವೇಶ ಆಗ್ತಾರೆ, 21ನೇ ನವೆಂಬರ್ವರೆಗೂ ತಿರ್ಗಾ ಮಕರ ರಾಶಿ ಇರ್ತಾರೆ, ಅದಾದಮೇಲೆ ಮತ್ತೆ 31ನೇ ಡಿಸೆಂಬರ್ವರೆಗೂ ತಿರ್ಗಾ ಕುಂಭರಾಶಿಗೆ ಬರ್ತಾರೆ. ಓವರಾಲ್ ಗುರು ಮುಂದೆ ಹೋಗಿ ಹಿಂದೆ ಬಂದು ವಕ್ರಿಯಾಗಿ ಏನೇ ಆದರೂ ಕೂಡ ತುಲಾರಾಶಿಯವರಿಗೆ ಗುರುವಿನಿಂದ ಯಾವುದೇ ಶುಭ ಕಾರ್ಯಗಳು ನಡೆಯೋದಿಲ್ಲ. ನಡೆಯೋದಿಲ್ಲ ಅಂತಂದರೆ, ಗುರು ಒಬ್ಬರು ಚೆನ್ನಾಗಿಲ್ಲ ಅಷ್ಟೇ, ಆದರೆ ನಿಮ್ಮ ಜನ್ಮಜಾತಕದಲ್ಲಿ ಗುರು ಬಲವಾಗಿದ್ದರೆ ನಿಮಗೆ ಶುಭ ಕಾರ್ಯಗಳು ಖಂಡಿತ ನಡೆಯುತ್ತೆ. ಅದಕ್ಕೆ ನೀವು ನಿಮ್ಮ ಜನ್ಮಜಾತಕವನ್ನು ಒಂದ್ಸಲ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ತೋರಿಸ್ಬೇಕಾಗುತ್ತೆ. ಸರಿ, ಹಾಗಾದರೆ ಈ ಗುರು ಅರ್ಧಾಷ್ಟಮ ಗುರು ಆಗುತ್ತೆ, ಆಮೇಲೆ ಪಂಚಮ ಗುರು ಆಗುತ್ತೆ, ಆದರೂ ಕೂಡ ಶುಭ ಫಲಗಳಿಲ್ಲ. ತುಲಾರಾಶಿಯವರಿಗೆ ಸ್ವಲ್ಪ ಧೈರ್ಯ ಕಡಿಮೆ ಆಗುತ್ತೆ, 2021 ಸ್ವಲ್ಪ ಭಯ ಸ್ವಭಾವವನ್ನು ಪಡಿತೀರಾ, ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ, ಆರೋಗ್ಯ ಹಾಳಾಗುವಂಥ ಸಾಧ್ಯತೆ, ಸ್ವಲ್ಪ ಸಾಲ ಬಾಧೆನೂ ಜಾಸ್ತಿ ಆಗುತ್ತೆ, ಶತ್ರುಗಳು ಕೂಡ ಜಾಸ್ತಿ ಆಗ್ತಾರೆ, ಎಸ್ಪೆಷಲಿ ವ್ಯವಸಾಯದಲ್ಲಿ ಕೂಡ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತೀರಾ. ತುಲಾರಾಶಿಯವರು ಜಾಗೃತಿಯಾಗಿರಿ. ಅದಲ್ಲದೆ ಏನಪ್ಪ ಅಂತಂದರೆ, ನೀವು ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ, ಯಾರನ್ನೂ ಸಂಪೂರ್ಣ ನಂಬಲಿಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಈ ಒಂದು ಚೆಕ್ ಸೈನ್ ಹಾಕಿ ಇಟ್ಬಿಡೋದು, ಬ್ಲ್ಯಾಂಕ್ ಚೆಕ್ಕು ಅಥವಾ ಯಾರಿಗಾದರೂ ಸೆಕ್ಯೂರಿಟಿ ಸಿಗ್ನೇಚರ್ಸ್ ಹಾಕೋದು, ಈ ಥರದ್ದು ಕೆಲವೊಂದು ಪ್ರಾಬ್ಲಮ್ಸನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಟೆನ್ಷನ್ಸ್ಗೆ ನೀವು ಒಳಗಾಗ್ತೀರಾ. ಆದಷ್ಟು ಜಾಗ್ರತೆ ಇರಿ. ಇನ್ನು ಅರ್ಧಾಷ್ಟಮ ಶನಿ, ಶನಿ ಅರ್ಧಾಷ್ಟಮ ಅಂದರೆ ಶನಿ ಬಂದು ತುಲಾರಾಶಿಯವ್ರಿಗೆ ಒಂಥರ ಫ್ರೆಂಡ್ ಇದ್ದಂಗೆ, ಯಾಕಂದರೆ ತುಲಾರಾಶಿಗೆ ಅಧಿಪತಿ ಶುಕ್ರ, ಫ್ರೆಂಡ್ ಇದ್ದಾಗ ಆದರೂ ಕೂಡ ಏನಾಗುತ್ತೆ ಅಂತಂದರೆ, ಅರ್ಧಾಷ್ಟಮ ಶನಿ ಅಂತ ಬಂದಾಗ ಶನಿಯ ಪ್ರಭಾವ ಬಂದೇ ಬರುತ್ತೆ. ಒಂದೊಂದ್ಸಲ ನೀವು ತಪ್ಪಿಲ್ಲ ಅಂದರೂ ಕೂಡ ಬೇರೆಯವ್ರಿಗೋಸ್ಕರ ನೀವು ತಲೆ ತಪ್ಪಿಸ್ಬೇಕಾಗತ್ತೆ, ಅಪ್ಪನಿಂದನೆಗಳು ಬರುತ್ತೆ, ಅವಮಾನಗಳು ಬರುತ್ತೆ, ಆದರೆ ಕೆಲಸದಲ್ಲಿ ಮಾತ್ರ ಬಲವಾಗಿರುತ್ತೆ. ಕೆಲಸ ನೀವು ಭಯಪಡೋ ಅವಶ್ಯಕತೆ ಇಲ್ಲ, ನಿಮ್ಮ ಕೆಲಸ ಸ್ಥಿರವಾಗಿರುತ್ತೆ, ಕೆಲಸ ಹೋಗೋದಿಲ್ಲ, ಪ್ರಮೋಷನ್ಸ್ ಸಿಗುತ್ತೆ, ಸ್ವಲ್ಪ ಮೇಲಾಧಿಕಾರಿಗಳಿಂದ ಹೆಚ್ಚು ಕಿರುಕುಳ ಇರುತ್ತೆ, ಲಿವರು ಗ್ಯಾಲ್ ಬ್ಲ್ಯಾಡರ್ ಸಂಬಂಧಪಟ್ಟಂಥ ರೋಗಗಳು ಉತ್ಪತ್ತಿ ಆಗುತ್ತೆ, ಹೊಟ್ಟೆ ಒಳಗಡೆ ಸ್ಟೋನ್ಸ್ ಫಾರ್ಮೆಟ್ ಆಗೋ ಸಾಧ್ಯತೆಗಳಿರುತ್ತೆ, ಆದಷ್ಟು ಎಚ್ಚರಿಕೆ ಇರಿ. ಆದರೆ ಹೆಣ್ಣು ಮಕ್ಕಳಿಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಬಲವಾಗಿದೆ. ಇನ್ನು ಲಕ್ಷ್ಮಿ ಅನುಗ್ರಹ ಹೇಗಿರುತ್ತೆ ಅಂತಂದರೆ, ತುಂಬ ಫ್ಲಕ್ಚುಯೇಷನ್ ಆಗಿದೆ, ಮಿಶ್ರ ಫಲ ಅಂತ ಹೇಳ್ಬೋದು. ತುಲಾರಾಶಿಯವರಿಗೆ
ಈ ವರ್ಷ ಅಂದರೆ 2021 ವರ್ಷದಲ್ಲಿ ಮಿಶ್ರ ಫಲ, ಈ ಕಡೆ ಒಳ್ಳೆಯದೂ ಇಲ್ಲ, ಈ ಕಡೆ ಕೆಟ್ಟದೂ ಇಲ್ಲ, ಸಮಾನತಂತ್ರವಾಗಿ ನಿಮಗೆ ಇರುತ್ತೆ. ಸರಿ, ಇನ್ನು ರಾಹು ಕೇತುಗಳ ವಿಚಾರಕ್ಕೆ ಬಂದಾಗ, ರಾಶಿಯಿಂದ 8 ಮನೆಯಲ್ಲಿ ರಾಹು ಇರತಕ್ಕಂಥದ್ದು, ಅಷ್ಟಮ ರಾಹು ಶತ್ರುಗಳು ಜಾಸ್ತಿ ಆಗ್ತಾರೆ, ಸುಮ್ಮನೆ ನಿಮಗೆ ಕೋಪ ಜಾಸ್ತಿ ಬರುತ್ತೆ, ಸುಮ್ಮನೆ ಒಂಥರ ಒಬ್ಬರೇ ಯೋಚನೆ ಮಾಡೋದು, ಡಿಪ್ರೆಷನ್ ಆಗೋದು, ಏನು ಗುರುಗಳೇ ತುಲಾರಾಶಿಯವರೆಲ್ಲ ಬರೀ ಕೆಟ್ಟದೇ ಹೇಳ್ತಾ ಇದ್ದೀರಾ ಅಂತಂದರೆ ನಿಮ್ಮ ರಾಶಿ ಇರತಕ್ಕಂಥದ್ದೇ ಹಾಗೆ. ಅದಕ್ಕೋಸ್ಕರ ಏನಿದೆಯೋ ನಾನು ಓಪನಾಗಿ ಹೇಳ್ತಾ ಇದ್ದೀನಿ. ಇನ್ನು 2 ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿ ಕೇತು ಇರತಕ್ಕಂಥದ್ದು, ತುಂಬ ಫ್ಲಕ್ಚುಯೇಷನ್ಸ್ ಇರುತ್ತೆ, ಕುಟುಂಬದಲ್ಲಿ ಒಂದು ಅನ್ಯೋನ್ಯತೆ ಇರಲ್ಲ, ತುಂಬ ಕೋಪ ಬರೋದು, ಕೂಗಾಡೋದು, ಕಿರ್ಚಾಡೋದು, ಡಿಪ್ರೆಷನ್ ಆಗೋದು, ಏನೇನೋ ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಇರಿ. ಆದರೆ ಒಂದು ತಿಂಗಳಿಗೊಮ್ಮೆ ಚೇಂಜ್ ಆಗುವಂಥ ಶುಕ್ರ ಯಾವಾಗ ತನ್ನ ಸ್ವಂತ ಮನೆಗೆ ಉಚ್ಚ ಸ್ಥಾನಕ್ಕೆ ಮಿತ್ರನ ಮನೆಗೆ ಬರ್ತಾರೋ ಅವಾಗೆಲ್ಲ ಸ್ವಲ್ಪ ಚೇಂಜಸ್ ಆಗುತ್ತೆ ನಿಮ್ಮ ಲೈಫಲ್ಲಿ, ಚೆನ್ನಾಗಿರುತ್ತೆ. ಬಟ್ ಜನ್ಮ ಜಾತಕ ತುಂಬ ಇಂಪಾರ್ಟೆಂಟ್. ಇನ್ನೊಂದೇನಪ್ಪ ಅಂತಂದರೆ, ಮೂಲತಃ ನಾವು ನೋಡಬೇಕಾದ್ರೆ October 22 December 5 ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೀವು. ಇದು ತುಂಬ ಜಾಗ್ರತೆಯಾಗಿ ಇರಬೇಕಾಗಿರ್ತಕ್ಕಂಥ ಸಂದರ್ಭ. October 22 December 5 ಗಾಡಿ ಓಡಿಸೋದ್ರಲ್ಲಿ ಎಲ್ಲ ಸ್ವಲ್ಪ ಹುಷಾರಾಗಿರಿ. ಕುಜನಿಂದ ನಿಮಗೆ ತೊಂದರೆ ಆಗ್ಬೋದು, ಆಕ್ಸಿಡೆಂಟ್ಸ್ ಆಗ್ಬೋದು, ಅವಮಾನಗಳು ಅಪಮಾನಗಳಾಗ್ಬೋದು, ನಿಂದನೆಗಳು ಬರ್ಬೋದು, ನಿಮ್ಮ ಮೇಲೆ ಏನಾದರೂ ಒಂದು ಕೆಟ್ಟವಾದಂಥ ಒಂದು ರೀತಿಯಲ್ಲಿ ಪ್ರಯೋಗಗಳು ಮಾಡ್ಬೋದು. ಈ ಥರದ್ದೆಲ್ಲ ಇರೋದರಿಂದ ಆದಷ್ಟು ಎಚ್ಚರಿಕೆ ಇರಿ. ಸ್ವಲ್ಪವರೆಗೂ ಕೂಡ ನೀವು ದೇವರನ್ನು ಹೇಗೆ ಆರಾಧನೆ ಮಾಡಬೇಕು ಅಂತ ಹೇಳ್ತೀನಿ ನಾನು. ಮಹಾಕಾಳಿ ಅಂತಂದರೆ ಉಗ್ರ ದೇವತೆಯನ್ನು ನೀವು ಆರಾಧನೆ ಮಾಡುವಂಥದ್ದು ಭಾಳ ಒಳ್ಳೆಯದು. ಯಾವ ರೀತಿ ಆರಾಧನೆ? ಹಾಗಂದರೆ ಏನು ಗುರುಗಳೇ, ನಾನು ಜಪ ಮಾಡಬೇಕಾ, ತಪ ಮಾಡಬೇಕಾ, ಬಲಿ ಕೊಡಬೇಕಂದ್ರೆ ಆ ಥರದ್ದೆಲ್ಲ ಏನಿಲ್ಲ. ನೀವು ತುಲಾರಾಶಿಯವರು ಏನು ಮಾಡಬೇಕು ಅಂದರೆ, ಪ್ರತಿ ತಿಂಗಳು ಅಮಾವಾಸ್ಯೆ ಹಿಂದಿನ ದಿನ ಅಂದರೆ ಚತುರ್ದಶಿ ದಿನ, ನಾಳೆ ಅಮಾವಾಸ್ಯೆ ಅಂದರೆ ಇವತ್ತು ಚತುರ್ದಶಿ, ಚತುರ್ದಶಿ ದಿನ ದುರ್ಗೆ ದೇವಸ್ಥಾನ ಆಗ್ಬೋದು, ಕಾಳಿ ದೇವಸ್ಥಾನ ಆಗ್ಬೋದು, ಚೌಡೇಶ್ವರಿ ದೇವಸ್ಥಾನ ಆಗ್ಬೋದು, ಬನಶಂಕರಿ ದೇವಸ್ಥಾನ ಆಗ್ಬೋದು, ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ನೀವು ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ ಬರುವಂಥದ್ದು, ಹೆಸರು ಬೇಳೆಯನ್ನು ಮಾಡಿ ದಾನ ಮಾಡುವಂಥದ್ದು. ತುಲಾರಾಶಿಯವರು ನಿಮಗೋಸ್ಕರ ನಿಮ್ಮ ತಾಯಿ ಮಾಡ್ಬೋದು, ತಂದೆ ಮಾಡ್ಬೋದು, ಹೆಂಡತಿ ಮಾಡ್ಬೋದು, ಹೆಂಡತಿಗೋಸ್ಕರ ಗಂಡ ಮಾಡ್ಬೋದು, ತಂದೆ ತಾಯಿಗೋಸ್ಕರ ಮಕ್ಕಳು ಮಾಡ್ಬೋದು, ಮಕ್ಕಳಿಗೋಸ್ಕರ ತಂದೆ ತಾಯಿ ಮಾಡ್ಬೋದು, ಯಾರಾದರೂ ಒಬ್ಬರು ಮಾಡ್ಬೋದು. ಒಟ್ಟು ಒಂದು ನಿಂಬೆ ಹಣ್ಣಿನ ದೀಪ ಹಚ್ಚಿ ದೇವ್ರಿಗೊಂದು ಅರ್ಚನೆ ಮಾಡಿಸಿ ಹೆಸರು ಬೇಳೆಯನ್ನು ಒಗ್ಗರಣೆ ಹಾಕಿ ಅದಕ್ಕೆ ಹೆಸರು ಬೇಳೆಯನ್ನು ದಾನ ಮಾಡುವಂಥದ್ದಾದರೆ ಅದನ್ನು ಒಂದು 10 ನೀವೇ ಒಂದು ದೊನ್ನೆಯಲ್ಲಿ ಹಾಕಿ ಒಂದು 10 ಒಂದು 50 ನಿಮ್ಮ ಶಕ್ತಿಯಾನುಸಾರ ದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಈಗ ನಾನು ಏನೇನು ಹೇಳಿದ್ದೀನಿ ಆ ನೆಗೆಟಿವ್ಸ್ ಎಲ್ಲ ನಿಮಗೆ ಪಾಸಿಟಿವ್ಸ್ ಆಗುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ. ಓವರಾಲ್ ತುಲಾರಾಶಿಯವರಿಗೆ ಒಂದು ಹಂತಕ್ಕೆ 100 out of 40% ಮಾತ್ರನೇ ಈ ಒಂದು 2021 ಒಂದು ವರ್ಷ ಭವಿಷ್ಯ ಅಂತ ನಾನು ಹೇಳ್ಬೋದು. ಇದು ಸ್ವಲ್ಪ ಚೇಂಜಸ್ ಆಗುತ್ತೆ. ಯಾವ ಥರ ಚೇಂಜಸ್ ಆಗುತ್ತೆ ಅಂತಂದರೆ, ನಿಮ್ಮ ಜನ್ಮ ಜಾತಕದಲ್ಲಿ ಯಾವುದಾದ್ರೂ ಒಳ್ಳೆ ದಶೆ ನಡೀತಾ ಇದೆ, ಒಳ್ಳೆ ಭುಕ್ತಿ ನಡೀತಾ ಇದೆ, ಅಥವಾ ಯಾವುದಾದ್ರೂ ಯೋಗ ಈ ಸಮಯದಲ್ಲಿ ನಿಮ್ಗೆ ಅಪ್ಲೈ ಆಗುತ್ತೆ, ಒಂದು ಗಜಕೇಸರಿ ಯೋಗನ, ಒಂದು ರಾಜಯೋಗನ, ಒಂದು ಶಶಿಮಂಗಳ ಯೋಗನ, ಗುರುಮಂಗಳ ಯೋಗನ, ಒಂದು ಪಂಚಮಹಾ ಯೋಗಗಳು, ಈ ಥರದ್ದು ಯಾವುದಾದ್ರೂ ಒಂದು ಯೋಗಗಳು ನಿಮ್ಗೆ ಅಪ್ಲೈ ಆಗ್ತಾ ಇದ್ರೆ ಈ ವರ್ಷ ಈ ಒಂದು ಫಲಗಳೆಲ್ಲ ಚೇಂಜಸ್ ಆಗುತ್ತೆ. ಜನ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದು, ಶನಿ ಚೆನ್ನಾಗಿದ್ದು, ಗುರು ಚೆನ್ನಾಗಿದ್ದರೆ ಈ ಒಂದು ಚೇಂಜಸ್ ಆಗುತ್ತೆ, ಫಲಗಳು ಚೇಂಜಸ್ ಆಗುತ್ತೆ. ಹಾಗಾಗಿ ಏನೇ ಕನ್ಫ್ಯೂಷನ್ ಮಾಡೋದಾದರೂ, ಕನ್ಫ್ಯೂಷನ್ ಇದ್ದರೂ ಕೂಡ ಸ್ವಲ್ಪ ಎಚ್ಚರಿಕೆ ಇರಿ. ಆದಷ್ಟು ನೀವು ನಿಮ್ಮ ವ್ಯಾಪಾರ ಆಗಲಿ, ವ್ಯವಸಾಯ ಆಗಲಿ, ಉದ್ಯೋಗ ಆಗಲಿ, ವಿವಾಹ ಆಗಲಿ, ಸಂತಾನ ಆಗಲಿ, ಮನೆ ತಗೊಳ್ಳೋದಾಗಲಿ, ಮನೆ ಕಟ್ಟೋದಾಗಲಿ, ಅಥವಾ ವಿದ್ಯಾಭ್ಯಾಸ ಆಗಲಿ, ವಿದೇಶಿ ಪ್ರಯಾಣ ಆಗಲಿ, ವಿದೇಶದಲ್ಲಿ ವ್ಯಾಪಾರ ಆಗಲಿ, ವಿದೇಶದಲ್ಲಿ ಉದ್ಯೋಗ ಆಗಲಿ, ವಿದೇಶದಲ್ಲಿ ವಿದ್ಯಾಭ್ಯಾಸ ಆಗಲಿ, ಏನೇ ಇರಲಿ, ನಿಮ್ಮ ಆರೋಗ್ಯದಿಂದ ಹಿಡಿದು ನಿಮ್ಮ ಐಶ್ವರ್ಯದವರೆಗೂ ಪ್ರತಿಯೊಂದು ಕೂಡ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾದ್ರೆ ಒಮ್ಮೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಹೈಯರ್ ಅಸ್ಟ್ರಾಲಜಿ ಪ್ರೊಡಕ್ಷನ್ಸನ್ನು ಮಾಡಿಸಿ ನೀವು ಡಿಸಿಷನ್ಸನ್ನು ತಗೊಳ್ಳಿ. ಖಂಡಿತವಾಗಲೂ ತುಲಾರಾಶಿಯವರಿಗೆ ಶುಭ ಆಗುತ್ತೆ. ನಾನು ಕೂಡ ನನ್ನ ಅನ್ನಪೂರ್ಣೇಶ್ವರಿನ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಿಮ್ಮ ಒಂದು ರಾಶಿ ಭವಿಷ್ಯ 2021 ತುಲಾರಾಶಿಯವ್ರಿಗೆ ಮತ್ತಷ್ಟು ಅಭಿವೃದ್ಧಿಯ ಶುಭ ಫಲಗಳು ಬರಬೇಕು ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರನೇ ನೀವು ನಾನು ಹೇಳಿದಷ್ಟ ಈ ಒಂದು ಒಳ್ಳೆ ಕೆಲಸ ಮಾಡಿ ಖಂಡಿತ ಯಶಸ್ಸನ್ನು ಪಡಿತೀರಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ತುಲಾರಾಶಿಯವ್ರಿಗೆ ಭಯಪಡಬೇಡಿ. ಶುಭಮಸ್ತು. ಸರ್ವೇ ಜನಾ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.